ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಕಾರಣಕ್ಕೂ ಸಿಗೋದೇ ಇಲ್ಲ ಅಂತ ಅನ್ಕೊಂಡ್ ಬಿಟ್ಬಿಡ್ತೀವಿ ನೋಡು, ಆಗ ದೇವ್ರೆ ನಮ್ ಜೊತೆಗಿರ್ತಾನೆ. ಶಾಲಿನಿ, ನೀನು ಒಂದಾಗ್ತೀರಾ ಅನ್ನೋ ನಂಬಿಕೆ ಇಡು. ಆಮೇಲೆ ಈ ಎಲ್ಲ ಪರಿಸ್ಥಿತಿಗಳನ್ನು ಪಕ್ಕಕ್ಕಿಟ್ಟು ಪೊಲೀಸ್ ಆಫೀಸರ್ ಕೆಲ್ಸದ ಮೇಲೆ ಗಮನ ಕೊಡು. ಆಗ ನಿಜವಾಗ್ಲೂ ಶಾಲಿನಿ ನಿಂಗ್ ಸಿಗ್ತಾಳೆ. ನಿಮ್ಮಿಬ್ಬರನ್ನ ಸೇರಿಸೋದು ನನ್ ಜವಾಬ್ದಾರಿ, ಹಾಗಂತ ನೀನ್ ನಿನ್ ಜವಾಬ್ದಾರಿನ ಮರಿಬಾರ್ದಲ್ವಾ? ನಾನು ಹೇಳಿದ್ದ ಅರ್ಥ ಆಯ್ತಾ? ಗುಡ್ ಮಾರ್ನಿಂಗ್ ಸುರೇಶ್. ಗುಡ್ ಮಾರ್ನಿಂಗ್. ರಾಧಿಕಾ, ನೀನ್ ಪೇಷಂಟ್ ನೋಡ್ಕೊಂತೀರೋ, ನಾನು ಹೊರಗಡೆ ಹೋಗಿ ಬರ್ತೀನಿ. ತಿಂಡಿ ಆಯ್ತಾ? ಹಾ ಸಿಸ್ಟರ್, ಆಯ್ತು. ಒಂದ್ ಇಂಜೆಕ್ಷನ್ ಇದೆ, ಕೊಟ್ಬಿಡ್ತೀನಿ. ಮೇಡಮ್ ಒಂದ್ ನಿಮಿಷ. ಹಾ, ನೀವು ರಾಧಿಕಾ ತಾನೇ? ಹೌದು. ನನ್ ಮಗನ್ಗೆ ನೀವು ಟ್ರೀಟ್ಮೆಂಟ್ ಕೊಡ್ಬೇಡಿ. ಯಾಕಮ್ಮ, ಏನಾಯ್ತು? ಏನಿಲ್ಲ, ನೀವು ಟ್ರೀಟ್ಮೆಂಟ್ ಕೊಡ್ಬೇಡಿ, ಬೇರೆ ನರ್ಸ್ನ ಕಳಿಸಿ. ಅಲ್ಲ ಮೇಡಮ್, ಏನಾಯ್ತು ಅಂತ ಹೇಳಿದ್ರೆ, ನೀವು ನಿಮ್ ತಂಗಿ ಯಾರನ್ನೋ ಕೊಲೆ ಮಾಡಿದಿರಂತೆ. ನಿಮ್ ಅಣ್ಣನು ಅದ್ರಲ್ಲಿ ಶಾಮೀಲ್ ಆಗಿದಾರಂತೆ, ಅದಕ್ಕೆ ಅವ್ನು ತಲೆ ಮರೆಸ್ಕೊಂಡಿದ್ದಾನಂತೆ. ಆ ರಕ್ತ ಅಂಟಿರೋ ಕೈಯಲ್ಲಿ ನಮಗ್ ಟ್ರೀಟ್ಮೆಂಟ್ ಕೊಡೋದು ಬೇಡ, ಆ ಪಾಪ ನಮಗ್ ಸುತ್ತಕೊಳ್ಳೋದು ಬೇಡ. ಅಲ್ಲೇ ನಿಂತ್ಕೊಳ್ಳಮ್ಮ, ಇಲ್ಲೇನಕ್ ಬರ್ತಿದ್ಯಾ? ನೀನು ನಿನ್ ಜೊತೆಲಿ ಇರ್ತಾನಲ್ಲ ಯಾವನೋ, ಅವನಿಗೆ ಕೊಲೆ ಮಾಡೋ ಕುಮ್ಮಕ್ ಕೊಡ್ತೀಯಂತೆ. ಏನ್ ಹೇಳ್ತಿದ್ದೀರಾ ಮೇಡಮ್ ನೀವು? ಯಾಕೆ, ಏನು ಗೊತ್ತಿಲ್ದಂಗ್ ಕೇಳ್ತಿದ್ಯಾ? ಅವನು ಡ್ರಗ್ಸ್ ಅಡಿಕ್ಟ್ ಅಂತೆ. ನಿನ್ನಂತೋಳ್ ಕೈಯಲ್ಲಿ ಟ್ರೀಟ್ಮೆಂಟ್ ತಗೊಳೋದಿಲ್ಲ, ನಿನ್ ನೆರಳು ಕೂಡ ನಮ್ಮ ಮೇಲೆ ಬೀಳ್ಬಾರ್ದು. ಸುಮ್ನೆ ಹೋಗಮ್ಮ ಇಲ್ಲಿಂದ. ಇವ್ರನ್ ಬ್ಲಡ್ ಟೆಸ್ಟಿಗೆ ಕರ್ಕೊಂಡು ಹೋಗ್ಬೇಕು. ಏನಮ್ಮ ಅವ್ರು ಹೇಳಿದ್ ನಿಮಗೆ ಅರ್ಥ ಆಗಿಲ್ವಾ? ಮೊದಲು ನೀನು ಈ ವಾರ್ಡಿಂದ ಆಚೆ ಹೋಗು. ಸರ್, ಏನ್ ಮಾತಾಡ್ತಿದ್ರ ನೀವು? ಸಾಕ್ ಸುಮ್ನಿರಮ್ಮ, ನಮಗೆಲ್ಲ ಗೊತ್ತು. ಹಿಂದೆ ನೀನು ನೆಟ್ಟಿಗೆ ಡ್ರಿಪ್ ಹಾಕ್ದಲೆ ಒಂದ್ ಮಗು ಪ್ರಾಣ ಹೋಗೋದ್ರಲ್ಲಿತ್ತಲ್ಲ. ಅಪ್ಪ, ಆ ರೀತಿ ಅವ್ರಿಗೆಲ್ಲ ಬೈಬೇಡಪ್ಪ, ಪಾಪ ಅವರು. ನೀನ್ ಸುಮ್ನೆ ಮನಿಕೊಳಪ್ಪ. ನೀನು ಕೊಲೆ ಮಾಡೋ ಮನುಷ್ಯರಿಗೆಲ್ಲ ಇಲ್ಲಿ ಯಾಕೆ ಕೆಲ್ಸ ಕೊಡ್ತಾರೋ? ನಾಲ್ಕು ಜನ ಪ್ರಶ್ನೆ ಮಾಡಿದ್ರೇನೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕೋದು. ಏನಮ್ಮ ಇಷ್ಟ ಹೇಳಿದ್ರು ಇಲ್ಲೇ ನಿಂತಿದ್ಯಾ? ಹೋಗಮ್ಮ. ನೋಡಿ ಸರ್, ನನ್ ಮಾತು ಕೇಳಿ, ನಾನು ಯಾವ ತಪ್ಪು ಮಾಡಿಲ್ಲ. ನೋಡಮ್ಮ, ನೀನ್ ಏನು ಹೇಳ್ಬೇಕಾಗಿಲ್ಲ, ಸುಮ್ನೆ ಆಚೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ನಿನ್ ಡೀನ್ ಸಾಹೇಬ್ರನ್ನ ಕರೆಸ್ಬಿಟ್ಟು ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಅಷ್ಟಕ್ಕೂ ನೀನ್ ಬಗ್ಗಿಲ್ಲ ಅಂದ್ರೆ ನಾವೆಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಬೇರೆ ಹಾಸ್ಪಿಟ್ಲ್ಗೆ ಹೋಗ್ತೀವಿ. ರಾಧಿಕಾ, ಇದಕ್ಕೆಲ್ಲ ಗೌತಮ್ ಡಾಕ್ಟ್ರೇ ಕಾರಣ.
ಏನ್ ಹೇಳ್ತಿದೀಯ ಸೌಮ್ಯ ನೀನು? ಹೌದು ರಾಧಿಕಾ, ನಿನ್ ಡ್ಯೂಟಿಗೆ ಬರೋಕ್ಕಿಂತ ಮುಂಚೆನೆ ಆ ಗೌತಮ್ ಡಾಕ್ಟರ್ ಇಲ್ಲಿಗೆ ಬಂದು ನಿನ್ ಬಗ್ಗೆ ನೆಗೆಟಿವ್ ಆಗಿ ಪೇಷಂಟ್ಗಳ ಹತ್ರ ಮಾತಾಡ್ಬಿಟ್ಟು ಹೋದ್ರು. ನಿನ್ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಡೀನು ರಾಧಿಕಾ ಪರವಾಗಿರೋದ್ರಿಂದ ನಾನೇನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ನನಗೆ ಅವ್ರ ಮಾತುಗಳನ್ನ ಕೇಳಿ ತುಂಬಾ ಬೇಜಾರಾಯ್ತು ರಾಧಿಕಾ. ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ಲದೆ ಹೇಗೆ ಮಾತಾಡಿದ್ರು ಗೊತ್ತಾ ರಾಧಿಕಾ? ಇದನ್ನ ನಿನ್ಗೆ ಹೇಳ್ದೆ ಅಂತ ಯಾರಿಗೂ ಗೊತ್ತಾಗೋದ್ ಬೇಡ, ಆಮೇಲೆ ನನ್ನ ಕೆಲ್ಸಕ್ಕೆ ತೊಂದರೆ ಆಗತ್ತೆ. ನಾನು ಯಾರಿಗೂ ಹೇಳಲ್ಲ. ಅಂತೂ ಆ ನರ್ಸ್ ಹೋದ್ಲು, ನಮ್ ಪುಣ್ಯ. ಆಯ್ತಾಯ್ತು, ಮಾಡ್ಕೊಡ್ತೀನಿ, ಕಳಿಸ್ಕೊಡಿ, ನನ್ನ ಕೈಲಾದಷ್ಟು ಮಾಡ್ಕೊಡ್ತೀನಿ. ಓಕೆ. ಏ ಇಡಿಯಟ್, ನೀನ್ ಇನ್ನು ಬೆಂಕಿ ಹಚ್ಚೋ ಬುದ್ಧಿ ನಾ ಬಿಟ್ಟಿಲ್ವಾ? ಏಯ್, ಮರ್ಯಾದೆ ಕೊಟ್ಟು ಮಾತಾಡು. ಥೂ, ನಿನಗೇನ ಮರ್ಯಾದೆ? ನೀನ್ ಕೊಡೋ ಟಾರ್ಚರ್ನ ಇನ್ನು ಎಷ್ಟು ದಿನ ಅಂತ ಸಹಿಸ್ಕೊಳ್ಳಿ? ನನಗೆ ಬರ್ತಿರೋ ಕೋಪಕ್ಕೆ ನನಗೆ ಹೊಡೆಯಕ್ ಬರ್ತೀಯ? ನೋವಾಗ್ತಿದೆ ಬಿಡು, ಉಸಿರು ಕಟ್ತಿದೆ ಬಿಡು. ನಾನು ನನ್ ತಂಗಿ ಕೊಲೆಗಾರ್ತೀನಿ. ನನ್ ಚಿರು ಡ್ರಗ್ ಅಡಿಕ್ಟ್ ಅಂತ ನಮ್ ಬಗ್ಗೆ ಅಪಪ್ರಚಾರ ಮಾಡಿದ್ಯಲ್ಲ, ಅದನ್ ಕೇಳಿ ನನಗೂ ಇಷ್ಟೇ ನೋವಾಯ್ತು ಗೊತ್ತಾ? ಬಿಡು ನೋಡು, ನಿನ್ ಚೇಲ್ಗೆ ಹೋಗ್ಬೇಕಾಗುತ್ತೆ. ಹೋಗ್ತೀನಿ, ಆದ್ರೆ ನಿನ್ನಂತ ಒಬ್ಬ ಕೆಟ್ಟ ಮನುಷ್ಯನ ಕೊಂದೆ ಅನ್ನೋ ಸಮಾಧಾನ ಇರುತ್ತೆ. ಯಾವಾಗ ನೋಡಿದ್ರು ನನ್ ವಿಷಕ್ಕೆ ತಲೆ ಹಾಕ್ತಾ ಟಾರ್ಚರ್ ಕೊಡ್ತೀಯ. ನಿನ್ನಂತವ್ರನ್ನ ಸುಮ್ನೆ ಬಿಡಬಾರ್ದು. ಬಿಡು ಸಾಯಿ, ಕಬಡ್ಡಿ 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 ಪ್ಲೀಸ್.